ಇನ್ನು ಶ್ರೀ ದತ್ತಿ ಧತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಸಹಯೋಗದಲ್ಲಿ ಪಬ್ಲಿಕ್ ಟಿವಿ ನಮ್ಮ ಮನೆ ರಿಯಲ್ ಎಸ್ಟೇಟ್ ಎಕ್ಸ್ಪೋನ ಚಾಲನೆ ಕೊಟ್ಟಿದೆ ಮೊದಲನೇ ದಿನ ಇವತ್ತು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಮಲ್ಲೇಶ್ವರಂನ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಾಲ್ಕನೇ ಆವೃತ್ತಿ ಇದು ಪಬ್ಲಿಕ್ ಟಿವಿ ಮುಖ್ಯಸ್ಥರಾದಂತಹ ಎಚ್ ಆರ್ ರಂಗನಾಥ್ ಸರ್ ಚಾಲನೆ ಕೊಟ್ಟರು ಮುಖ್ಯ ಅತಿಥಿಗಳಾಗಿ ಪ್ರಗತಿ ಅಡ್ವರ್ಟೈಸರ್ಸ್ ಎಂ ಡಿ ಎಚ್ ಎನ್ ಯೋಗೇಶ್ ಅವರು ಶ್ರೀ ಧತ್ರಿ ಡೆವಲಪರ್ಸ್ ಎಂ ಡಿ ಮಂಜುನಾಥ್ ಅವರು ಎಸ್ ಮ್ಯಾಕ್ಸ್ ನಿರ್ದೇಶಕ ಡಾಕ್ಟರ್ ಎಸ್ ಪಿ ದಯಾನಂದ್ ಅವರು ಹಲವರು ಪ್ರಮುಖರು ಇದರಲ್ಲಿ ಪಾಲ್ಗೊಂಡಿದ್ರು ಈ ಎಕ್ಸ್ಪೋದಲ್ಲಿ ಮೂವತ್ತಕ್ಕೂ ಹೆಚ್ಚು ರಿಯಲ್ ಎಸ್ಟೇಟ್ ಸಂಸ್ಥೆಗಳು ಸ್ಟಾಲ್ ಅನ್ನು ಹಾಕಿವೆ ಸೊ ಮೊದಲ ದಿನ ಇವತ್ತು ಮೂರು ಸಾವಿರಕ್ಕೆ ಹೆಚ್ಚು ಮಂದಿ ಎಕ್ಸ್ಪೋ ಬಂದಿದ್ರು ಮನೆ ಸೈಟ್ ಕೊಡುವ ಆಸಕ್ತಿಯನ್ನು ತೋರಿಸಿದ್ರು ಎಕ್ಸ್ಪೋದಲ್ಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ಒಂದು ಲಕ್ಕಿ ಡಿಪ್ ಕೂಡ ಇರ್ತಾರೆ ಗ್ರಾಹಕರಿಗೆ ಗೋಲ್ಡ್ ಕಾಯಿನ್ ಅನ್ನು ಕೂಡ ಗಿಫ್ಟ್ ಕೊಡ್ತಾರೆ ನಾಳೆಯೂ ಕೂಡ ಇರುತ್ತೆ ಬಿಡು ಮಾಡ್ಕೊಂಡು ಹೋಗಿ ಮನೆ ಕಟ್ಸ್ಕೊಳ್ಳಿ ಇಲ್ಲ ಜಾಗ ಆದ್ರೂ ತಗೊಳ್ಳುವಂತದನ್ನ ಮಾಡಿ ಇದೊಂದು ಒಳ್ಳೆ ವೇದಿಕೆ ಸಾಕಷ್ಟು ಜನಕ್ಕೆ ತಮಗೆ ಕೈಗೆ ಎಟಕುವ ಬೆಲೆನಲ್ಲಿ ಸಿಕ್ಕಬಹುದು ಸಿಗತ್ತೆ ನಮ್ಮ ಕೈಗೆ ಎಟಕುವ ಬೆಲೆಯಲ್ಲಿ ಸಿಗೋದಕ್ಕೊಂದು ಒಂದು ವೇದಿಕೆ ಮಾಡಿದ್ದಾರೆ ದಯಮಾಡಿ ಎಲ್ಲ ಬನ್ನಿ ನಿಮ್ಮ ಆಯ್ಕೆಯನ್ನ ನೋಡಿ ಚೆಕ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಈ ಕಾರ್ಯಕ್ರಮ ಬೆಳಗ್ಗೆ ನಾವು ಹತ್ತುವರೆಗೆ ಶುರು ಮಾಡಿದಾಗ್ಲಿಂದ ಕಂಟಿನ್ಯೂಸ್ ಜನ ಬರ್ತಿದ್ದಾರೆ ವಿಪರೀತ ಬಿಸಿಲಿರ್ಬೇಕಾ ಹನ್ನೆರಡು ಹನ್ನೆರಡುವರೆ ರೇಂಜಲ್ಲೂ ಜನ ಜಾಸ್ತಿ ಇದ್ದರು ಸಂಜೆ ನಾಲ್ಕು ಗಂಟೆನಲ್ಲೂ ಇದ್ದಾರೆ ಸೊ ಈಗವರೆಗೂ ಸರಿಸುಮಾರು ಅರೌಂಡು ಎರಡೂವರೆಯಿಂದ ಮೂರು ಸಾವಿರ ಜನ ಮೇಲೆ ಬಂದಿದ್ದಾರೆ ಇಟ್ಸ್ ಅ ಗುಡ್ ಇವೆಂಟ್ ಪ್ರತಿಯೊಬ್ಬರು ಪ್ರತಿಯೊಂದು ಸ್ಟಾಲ್ಗೆ ಹೋಗಿ ಭೇಟಿ ಮಾಡಿ ಅವೆಲ್ಲ ತಗೋತಿದ್ದಾರೆ ನಾಳೆ ಬಂದು ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಿದೀವಿ ಸೊ ಆರ್ ಎಕ್ಸ್ಪೆಕ್ಟಿಂಗ್ ವೆರಿ ಗುಡ್ ರೆಸ್ಪಾನ್ಸ್ ಟುಮಾರೋ ಮಾರ್ನಿಂಗ್ ರಾಜ್ಯದ ನಾಳೆನೂ ಇದೆ ಹೋಗ್ಬಿಟ್ಟು ಬನ್ನಿ ಬೆಳಗ್ಗೆ ಹೋಗ್ಬಿಡಿ ಯಾಕಂದ್ರೆ ಸಂಜೆ ಐದು ಗಂಟೆನ ಐದುವರೆ ಟೈಮಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಆ ಕಾರ್ನೋ ಕೊಟ್ಬಿಡ್ತಾರಂತ ಮೇಲೆ ನೀವು ಹಾಕದಾರ ಚೀಟಿ ಬೇಗ ಹಾಕಿಬಿಡಿ ಹಾಂ ಲಕ್ ಗೊತ್ತಿಲ್ಲಪ್ಪ ಯಾರಿಗೆಲ್ಲಿದೆಯಾ ಬಿರುಗಾಳಿಗೆ ಶಿವಪುರದಲ್ಲಿ ಬೃಹತ್ ಮರ ಮರ ಬಿದ್ದು ಟ್ರ್ಯಾಕ್ಟರ್ದು ಟ್ರ್ಯಾಕ್ಟರ್ ಒಂದು ರೈತರು ನುಚುನೂರು ಆಗೋಗಿದೆ ಹಲವು ಬೆಳೆಗಳಲ್ಲಿ ಮನೆಯದ್ದು ಚಾವಣಿ ಎಲ್ಲ ಹಾರೋಗಿರೋ ವರದಿಗಳು ಬಂದಿದೆ ರಾಜ್ಯದಲ್ಲಿ ಇನ್ನೂ ಒಂದು ಮೂರು ದಿನ ಮಳೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಬೆಳಗಾವಿ ತೋಟದಾರಿ ಮಠದಲ್ಲಿ ಶಿವಮೂರ್ತಿ ದೇವರ ಪಟಾಭಿಕ ಪಟಾಧಿಕಾರ ಮಹೋತ್ಸವ ನಡೆಯಿತು ಈ ವೇಳೆ ಶಾಸಕಿ ಲಕ್ಷ್ಮೀ ಬಾಳಕರ್ನ ಗೌರಿಸಿ ಪುಷ್ಪಾರ್ಚನೆ ಮಾಡಲು ಮುಂದಾದಾಗ ಆಕೆಯ ತಲೆ ಮೇಲೆ ಹೂವು ಹಾಕೋದು ಬಿಡು ಬೇಡ ಅಂತ ಡಿಕೆಶಿ ಹೇಳಿದರು ಹಾಸ್ಯ ಮೋಹನ್ ಇಹಲೋಕವನ್ನು ತಿಳಿಸಿದ್ದಾರೆ ಮೋಹನ್ ಜುನೇಜಾ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಐವತ್ ನಾಲ್ಕು ವರ್ಷ ಮೋಹನ್ ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಮಾಡಿದ್ರು ಈ ಮಾಜಿ ಪ್ರಧಾನಿ ಇಮ್ರಾನ್ ಖಾನು ಅಧಿಕಾರ ಹೋದ ಮೇಲೆ ಒಂದು ಕಂಪ್ಯಾರಿಸನ್ ಮಾಡ್ಕೊಂಡಿದಾರಪ್ಪ ಹೋಲಿಕೆ ನಾನು ಎಂದಿಗೂ ಮೊದಲು ಪಾಕಿಸ್ತಾನೆ ಕತ್ತೆ ಎಂದಿಗೂ ಕತ್ತೆಯೇ ಕತ್ತೆಗೆ ಬಣ್ಣ ಹಚ್ಚಿದ ಮಾತ್ರಕ್ಕೆ ಜೀಬ್ರು ಆಗಲ್ಲ ಇಮ್ರಾನ್ ಮಾತಿಗ ಫುಲ್ ವೈರಲ್ ಅಂತೆ ಎಲ್ಲ ನೋಡ್ಕೊಂಡು ಮಜಾ ಕ್ತಾ ಇದ್ದಾರೆ ನನಗೆ ನನಗೇನು ಅನಿಸಿಲ್ಲ ಅವ್ರು ಪಾಕಿಸ್ತಾನದವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲೋ ಅವ್ರು ಬರ ಸಾಯಿಲಿ ಹೋಗಿ ಇಲ್ಲೇ ಹೇಳ್ತೀನಿ ಇದನ್ನು ಕತ್ತೆ ಎಂದಿಗೂ ಕತ್ತೆನೇ ಬಣ್ಣ ಬೆಳೆದ್ರೆ ಜೀಬ್ರ ಆಗಲ್ಲ ಅಂತ ಇಲ್ ಕೂಕೋತಾನಲ್ಲ ಹು ಅವనికి ಅಪ್ಲೈ ಆಗುತ್ತೆ ನೀನೇ ಎಂತಿದ್ರು ಇಲ್ಲೇ ಅಲ್ಲಿ ಕೂಗ್ ಬಿಟ್ಟ ತಕ್ಷಣ ಅವರು ಕಾರ್ಯ ಇಲ್ಲ ಇಲ್ಲ ಇರಬೇಕು ನೆನ್ನೆ ಕತೆ ನೆನ್ಪಿದ್ಯಲ್ಲ ಚಿಂತಾಪದಂತ ಕೂಗ್ ಬಿಟ್ಟ ಅವನು ಅವನಿಗೆ ಸಿಮರನ್ ಕಾಡ್ ಒಂದು ಚೂರು ಅವನಗೂ ಹೇಳಪ್ಪ ನಾ ಯೆಸ್ ಪಾಕಿಸ್ತಾನೀತಾ ಜೋ मर्ಜಿ ಮೈ ಕರ್ ಲೂ ಮೈ ಆಂಗ್ಲಿಸ್ ತೋ ಬನ್ نہیں ಸಕ್ತಾ ಆಪ್ ಅಗರ್ ಗದے ಕೆ اوپر ಲಕಿರیاں ಡಾಲ್ ದೇ ತೋ ವೋ ಜೈಬ್ರಾ نہیں ಬನ್ جاتا ವೋ ಗದಾ ಗದಾ ಇರತಾ ಮೈ ಅಲ್ಲ ಕೆಟ್ಟ ಪ್ರಾಣಿ ಅಲ್ರೀ ಲೋಡ್ ತಗೊಳ್ಳೋ ಪ್ರಾಣಿ ಶ್ರಮಜೀವಿ ಶ್ರಮಜೀವಿ ಹೌದು ನಾನು ಏನೀಗ ಅಂತ ಬೇಕಾರೆ ತಪ್ಪೇನಿಲ್ಲ ಇನ್ನು ಪ್ರಯಾಣಿಕರೊಬ್ಬರು ಅನಗತ್ಯವಾಗಿ ಚೈನ್ ಹೇಳದ ಕಾರಣ ಗೋದಾನ್ ಎಕ್ಸ್ಪ್ರೆಸ್ ರೈಲು ನದಿ ಸೇತುವೆ ಮೇಲೆ ನಿಂತಿತ್ತು ಮತ್ತೆ ರೈಲು ಆರಂಭಕ್ಕೆ ಬೋಗಿ ಆಡಿ ಅಲಾರಾಮ್ ಚೈನ್ ನಾಬ್ ರೀಸೆಟ್ ಮಾಡಬೇಕಾಗಿತ್ತು ಇವತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ ಸತೀಶನ್ ಅವರು ಪ್ರಾಣದ ಹಂಗ್ ತೊರೆದು ಅದನ್ನು ಸರಿ ಮಾಡಿದ್ದಾರೆ ರೈಲ್ವೆ ಮಂತ್ರಿಯವರು ಇದನ್ನು ವಿಡಿಯೋ ಶೇರ್ ಮಾಡಿ ಹೀಗೆ ತುಂಬಿದ್ದಾರೆ ಈ ರೀತಿ ಮಾಡಕ್ ಹೋಗಬೇಡಿ ಅಂತ ಹೇಳಿದ್ದಾರೆ ಮಾಡಿದವ್ರು ಮಜಾ ತಗೊಳ್ತಾರೆ ನದಿ ಮೇಲೆ ಕೆಳಗಡೆಗೆ ಹೋಗ್ಬಿಟ್ಟು ಪಾಪ ರೀಸೆಟ್ ಮಾಡಬೇಕು ಯಾಕೆ ಸುಮ್ ಸುಮ್ನೆ ಎಳೀಬೇಕು ಎಳೆದಿದ್ದವ್ನು ಯಾವನು ಅಂತ ಕಂಡು ಅದು ಸರಿಯಾಗಿ ಹಾಕ್ಬೇಕಪ್ಪ ಪೈನ್ ಇದೆ ಆ್ಯಕ್ಚುಲಿ